ನಮಸ್ಕಾರ ವೀಕ್ಷಕರೇ, ಪ್ರತಿಧ್ವನಿಗೆ ಸ್ವಾಗತ. ನಾನು ಲಿಖಿತ್. ದೇಶದ ಅರ್ಥವ್ಯವಸ್ಥೆಯಲ್ಲಿ ನಿನ್ನೆ ಮಹತ್ತರವಾದಂತಹ ಒಂದು ಬೆಳವಣಿಗೆ ನಡೆದಿದೆ. ಏನ್ರಿ ಅದು? ದೇಶದ ಅರ್ಥವ್ಯವಸ್ಥೆಯಲ್ಲಿ ಅಂಥದ್ದೇನು ಮಹತ್ತರವಾದಂತಹ ಬೆಳವಣಿಗೆ ನಡೆದು ಹೋಗಿದೆ ಅನ್ನುವಂಥ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಇವತ್ತು ಕಾಡ್ತಾ ಇರುವಂಥ ಪ್ರಶ್ನೆ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಪ್ರಶ್ನೆಯಾಗೇ ಉಳಿದಿದೆ. ಅದು ಕೇವಲ ಈ ಹಿಂದಿನ ಕೇಂದ್ರ ಬಿಜೆಪಿ ಸರ್ಕಾರದ್ದು ಮಾತ್ರ ಅಲ್ಲ, ಹಿಂದಿನ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ ಅವತ್ತಿನಿಂದಲೂ ಕೂಡ ಭಾರತೀಯರನ್ನ ಈ ಪ್ರಶ್ನೆ ಕಾಡುವ ಹಾಗೆ ಮಾಡಿದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ 50ನೇ GST ಸಭೆಯನ್ನ ನಡೆಸಲಾಗಿದೆ. ಈ ಸಭೆಯಲ್ಲಿ ಕೆಲವೊಂದು ಮಹತ್ತರವಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ. ಈ ನಿರ್ಧಾರವನ್ನ ನೋಡಿದಾಗ ಏನಪ್ಪಾ, ನಾವು ಇಷ್ಟೊಂದು ಟ್ಯಾಕ್ಸ್ ಕಟ್ತಾ ಇದೀವ ಅನ್ನುವಂತಹ ಆಶ್ಚರ್ಯ ನಮ್ಮನ್ನು ಕಾಡೋ ಹಾಗೆ ಮಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ, ನಿನ್ನೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು GST ಸಭೆಯ ನಂತರ ಮಹತ್ತರವಾದಂತಹ ಹೇಳಿಕೆಗಳನ್ನ ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ. ಈ ಹೇಳಿಕೆಯನ್ನ ನೋಡಿದಾಗ ನಾವೆಂಥ ಮುಟ್ಟಾಳರಲ್ವಾ, ಭಾರತೀಯರನ್ನ ಯಾರು ಬೇಕಾದ್ರೂ ಮುಟ್ಟಾಳರನ್ನಾಗಿ ಮಾಡ್ಬೋದಲ್ವಾ, ಯಾವ ಸರ್ಕಾರ ಬೇಕಾದ್ರೂ ಭಾರತೀಯರನ್ನ ತುಳಿಬಹುದಲ್ವಾ ಅನ್ನುವಂಥದ್ದು ನೇರವಾಗಿ ಗೊತ್ತಾಗ್ತಾ ಇದೆ. ಯಾಕೆ ಈ ಮಾತು ಅಂತ ಹೇಳಿದ್ರೆ, ಇಷ್ಟು ದಿನಗಳವರೆಗೂ ಕೂಡ ಆರೋಗ್ಯ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಭಾರತೀಯನು 18% GST ಕಟ್ತಾ ಇದ್ದ. ಈಗ ಸದ್ಯದ ಮಟ್ಟಿಗೆ ನಿರ್ಮಲಾ ಸೀತಾರಾಮನ್ ಅವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ ಹೇಳಿಕೆಯಲ್ಲಿ ಏನಿದೆ ಅಂತ ಹೇಳಿದ್ರೆ, ಇವಾಗ 18% ಏನು ಕ್ಯಾನ್ಸರ್ಗೆ ನಾವು ಔಷಧಿಯನ್ನು ಆಮದು ಮಾಡ್ಕೊಳ್ತಾ ಇದೀವಿ. ಪ್ರಮುಖವಾದಂತಹ ಒಂದು ಕಾಯಿಲೆಗಳೇನಿದಾವೆ, ಆ ಕಾಯಿಲೆಗಳಿಗೆ ಇದ್ದಂತ ಅಂದ್ರೆ ಕ್ಯಾನ್ಸರ್ ರೀತಿಯಾದ ಮಾರಕ ಕಾಯಿಲೆಗಳು ಏನೆಲ್ಲ ಇದ್ವಲ್ಲ, ಅದಕ್ಕೆ 18% ಒಂದಷ್ಟು GST ವಿಧಿಸಲಾಗ್ತಾ ಇತ್ತು. ಈಗ 18% ಇದ್ದಂತಹ GST 5% ಇಳಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈಗ ಡಯಾಗ್ನೋಸ್ಟಿಕ್ ಸೆಂಟರ್ ಏನಿದೆ ಅಂದ್ರೆ, ನೀವೆಲ್ಲ MRI ಸ್ಕ್ಯಾನಿಂಗ್ ಹೋಗ್ಬೋದು, ಯಾರೋ ಒಬ್ಬ ಕಾಯಿಲೆ ಇರುವಂತವ್ರು MRI ಸ್ಕ್ಯಾನಿಂಗ್ ಹೋಗ್ಬೋದು ಅಥವಾ ಎಕ್ಸ್ರೇಗೆ ಹೋಗ್ಬೋದು. ಇವರೆಲ್ಲ ಏನಿದ್ದಾರೆ, 18% GST ತೆರಿಗೆನ ಕಟ್ಟಲೇಬೇಕಾಗುತ್ತೆ. ಕೇವಲ ಮಾರಕ ಕಾಯಿಲೆ ಇದ್ದಂಥವ್ರು ಮಾತ್ರ 18ಕ್ಕಿಂತ ಕೆಳಗೆ ಅಂದ್ರೆ 5% GST ಗೆ ಇಳಿಕೆ ಮಾಡಲಾಗಿದೆ. ಆದ್ರೆ ಇದನ್ನ ಹೊರತುಪಡಿಸಿದ್ರೆ ಎಲ್ಲರೂ ಕೂಡ 18% ಟ್ಯಾಕ್ಸ್ ಅನ್ನ ಆರೋಗ್ಯ ಕ್ಷೇತ್ರದಲ್ಲಿ ಕಟ್ಟಬೇಕು. ಇಲ್ಲಿ ಪ್ರಮುಖವಾದಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಆರೋಗ್ಯ ಕ್ಷೇತ್ರಕ್ಕೆ ಯಾಕೆ ಟ್ಯಾಕ್ಸ್ ಅನ್ನ ಕಟ್ಟಬೇಕು? ಕೇವಲ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ನಾವು ಗಮನವನ್ನು ತೆಗೆದುಕೊಂಡ್ರೆ ಇಡೀ ವಿಶ್ವದಲ್ಲಿ ಎಲ್ಲರೂ ಕೂಡ ಆರೋಗ್ಯ ಕ್ಷೇತ್ರದಲ್ಲಿ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದಾರೆ. ಆದ್ರೆ ಉಚಿತವಾಗಿ ಸಿಗಬೇಕಾದಂಥದ್ದು ಎಲ್ಲರಿಗೂ ಕೂಡ ಮೂಲಭೂತವಾಗಿ ಅಂತ ಹೇಳಿದ್ರೆ ಅದು ಆರೋಗ್ಯ, ಶಿಕ್ಷಣ, ಆಹಾರ, ಒಂದಷ್ಟು ವಾಸ ಯೋಗ್ಯವಾದಂತಹ ನೆಲೆ ಅಂದ್ರೆ ಮನೆ, ಇಷ್ಟು ಸಿಗಬೇಕು. ಆದ್ರೆ ನಮ್ಮ ಸರ್ಕಾರಗಳು ಬಹಳ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬಡಾಯಿ ಕೊಚ್ಚಿಕೊಳ್ಳೋದಕ್ಕೆ ಭಾಷಣವನ್ನ ಮಾಡ್ತಾರೆ. ನಮ್ಮ ಮಾನ್ಯ ಪ್ರಧಾನಿಗಳು ಅಷ್ಟೇ ಬಹಳ ದೊಡ್ಡ ದೊಡ್ಡ ಉತ್ತಮವಾದಂತಹ ಭಾಷಣಗಳು ಮಾಡ್ತಾರೆ. ಆದ್ರೆ ಆರೋಗ್ಯವನ್ನ ಜನರಿಗೆ ಕೊಡುವಂತಹ ನಿಟ್ಟಿನಲ್ಲಿ ಯಾಕೋ ಪ್ರಧಾನಿಗಳ ಮನಸ್ಸು ಕರಗಲಿಲ್ಲ ಅಂತ ಕಾಣುತ್ತೆ. ಸದ್ಯಕ್ಕೆ ಈಗ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆನೇ ಮಾತಾಡೋಣ. ಸದ್ಯದ ಮಟ್ಟಿಗೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಆರೋಗ್ಯ ಕ್ಷೇತ್ರದಲ್ಲಿ ಈಗ ಮಾರಕ ಕಾಯಿಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವಂತಿರುವಂತಹ ಔಷಧಿಗೆ ಸಂಬಂಧಪಟ್ಟಂತೆ 18% ಇಳಿಸಲಾಗಿದೆ. ಇಲ್ಲಿ ಪ್ರಮುಖವಾಗಿ ಎಲ್ಲಾ ವಿಚಾರದಲ್ಲೂ ಕೂಡ ಅಂದ್ರೆ ಆರೋಗ್ಯ ಕ್ಷೇತ್ರದಲ್ಲಿ ಎಲ್ಲಾ GSTಗಳೇನಿದ್ದಾವೆ ಇದನ್ನ 18% ಇಳಿಸಿದ್ರೆ ಬಹಳ ಉತ್ತಮ ಅಂತ ಹೇಳಲಾಗ್ತದೆ. ಯಾಕೆ ಈ ವಿಚಾರ ಇಷ್ಟೊಂದು ಪ್ರಮುಖವಾಗಿ ಕಾಡುತ್ತೆ ಅಂತ ಹೇಳಿದ್ರೆ, 100% ರೋಗಿಗಳಲ್ಲಿ 70% ರೋಗಿ ಬಂದು ಡಯಾಗ್ನೋಸ್ಟಿಕ್ ಸೆಂಟರ್ ಗಳಿಗೆ ಹೋಗ್ತಾರೆ. ಎಕ್ಸ್ರೇ ಆಗಿರ್ಬೋದು, ಸ್ಕ್ಯಾನಿಂಗ್ ಆಗಿರ್ಬೋದು ಅಥವಾ MRI ಆಗಿರ್ಬೋದು, ಯಾವುದೇ ಒಂದು ವಿಚಾರಕ್ಕಾದ್ರೂ ಡಯಾಗ್ನೋಸ್ಟಿಕ್ ಸೆಂಟರ್ ಗೆ ಹೋಗ್ಲೇಬೇಕಾಗತ್ತೆ. ಅಲ್ಲಿ 18% GST ಕಟ್ಟಲೇಬೇಕಾಗತ್ತೆ. ಇದು ಹೇಗಾಗಿದೆ ಅಂತ ಹೇಳಿದ್ರೆ, ಇವತ್ತು ದೇಶದಲ್ಲಿರುವಂತಹ ಬಹುತೇಕ ಡಯಾಗ್ನೋಸ್ಟಿಕ್ ಸೆಂಟರ್ ಗಳು ಈ ವಿಚಾರವನ್ನ ಲಾಭವಾಗಿ ಮಾಡ್ಕೊಳ್ತಾ ಇದ್ರೆ, ಸಾಕಷ್ಟು ಟ್ಯಾಕ್ಸ್ ಗಳನ್ನ ಕಟ್ತಾ ಇದ್ರೆ, ಇದರಿಂದ ಸಾಕಷ್ಟು ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ಇದೆ. ಇನ್ನು ಇದನ್ನು ಹೊರತುಪಡಿಸಿದ್ರು ಕೂಡ ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಕುದುರೆ ರೇಸಿಂಗ್ ಇರ್ಬೋದು, ಕ್ಯಾಸಿನೋ ಇರ್ಬೋದು, ಆನ್ಲೈನ್ ಗೇಮಿಂಗ್ ಇರ್ಬೋದು, ಇವುಗಳ ಮೇಲೆ 28% ಟ್ಯಾಕ್ಸ್ ಅನ್ನ ವಿಧಿಸಿದ್ದಾರೆ. ಓಕೆ, ಈಗ ಕುದುರೆ ರೇಸಿಂಗ್ ಆಗಿರ್ಬೋದು, ಕ್ಯಾಸಿನೋ ಆಗಿರ್ಬೋದು ಅಥವಾ ಆನ್ಲೈನ್ ಗೇಮಿಂಗ್ ಆಗಿರ್ಬೋದು, ಇದು ಕೆಲಸಕ್ಕೆ ಬಾರದೇ ಇರುವಂತದ್ದು ಅನ್ನೋ ಕಾರಣಕ್ಕೆ 28% ಟ್ಯಾಕ್ಸ್ ಹಾಕಿದ್ರು ಕೂಡ ಇವುಗಳಿಂದಲೂ ಕೂಡ ದೇಶಕ್ಕೆ ಟ್ಯಾಕ್ಸ್ ಬರ್ತಾ ಇದೆ. ಆದ್ರೆ ಇದರಿಂದಲೂ ಕೂಡ ದೇಶಕ್ಕೊಂದು ರೀತಿಯ ಲಾಭ ಕೂಡ ಆಗತ್ತೆ. 28% ಟ್ಯಾಕ್ಸ್ ಹಾಕಿದ್ರಲ್ಲಿ ತಪ್ಪಿಲ್ಲ. ಇನ್ನು ಆಹಾರ ಉತ್ಪನ್ನಗಳ ಮೇಲೂ ಕೂಡ ಈಗ 18% ಟ್ಯಾಕ್ಸ್ ಇದ್ದಿದ್ದು ಅಂದ್ರೆ ಬೇಯಿಸಿದ ಆಹಾರದ ಮೇಲೆ 18% ಟ್ಯಾಕ್ಸ್ ಇದುವರೆಗೂ ಕೂಡ ಆಗ್ತಾ ಇದ್ರು. ಇಂಥ ದುರಂತ ಅಲ್ವಾ ನಮ್ದು? ಆಹಾರ ಮತ್ತು ಆರೋಗ್ಯಕ್ಕೆ 18% ಟ್ಯಾಕ್ಸ್ ಅನ್ನ ಕಟ್ಟಿ ನಾವು ತಿಂತಾ ಇದ್ವಿ, ಚಿಕಿತ್ಸೆಯನ್ನ ಪಡಿತಾ ಇದ್ವಿ. ಇರ್ಲಿ, ಈಗ 18% ಟ್ಯಾಕ್ಸ್ ಇಂದ 5% ಟ್ಯಾಕ್ಸ್ ಗೆ ಇಳಿಕೆ ಮಾಡಿದ್ರೆ ಇದೊಂದು ಒಳ್ಳೆಯ ವಿಚಾರ. ಆದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಟ್ಯಾಕ್ಸ್ ಅನ್ನೋದೇನಿದೆ, ಆಹಾರ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಇವುಗಳ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 0% ಟ್ಯಾಕ್ಸ್ ಹಾಕಿದ್ರೆ ಬಹಳ ಉತ್ತಮ ಆಗುತ್ತೆ. ಯಾಕಂದ್ರೆ ಬಡವರು ಜೊತೆಗೆ ಪ್ರಮುಖವಾಗಿ ಕೆಳ ಕೆಳಮಟ್ಟದ ಮಧ್ಯಮ ವರ್ಗದವರು ಮತ್ತು ಮೇಲ್ಮಟ್ಟದ ಮಧ್ಯಮ ವರ್ಗದವರು ಏನು ಬದುಕನ್ನ ಸಾಗಿಸ್ತಾ ಇದ್ದಾರಲ್ಲ, ನಿಜವಾಗಿಯೂ ಈ ದೇಶದಲ್ಲಿ ಅತಂತ್ರ ಸ್ಥಿತಿಗೆ ಸಿಲುಕಿಕೊಂಡಿರುವಂತವರು ಈ ಮಧ್ಯಮ ವರ್ಗದವರೇ. ನಿಜವಾಗಿಯೂ ಕೂಡ ಈ ದೇಶದಲ್ಲಿ ಅತಂತ್ರ ಸ್ಥಿತಿಗೆ ತಲುಪಿರುವಂತವರು ಮಧ್ಯಮ ವರ್ಗದವರೇ. ಯಾಕೆ ಅಂತ ಹೇಳಿದ್ರೆ, ಬಡವರಿಗೆ ಸರ್ಕಾರ ಕನಿಷ್ಠ ಪಕ್ಷ ಒಂದು ಸೂರನ್ನು, ಒಂದು ಆರೋಗ್ಯದ ವ್ಯವಸ್ಥೆಯನ್ನು ಏನೋ ಒಂದು ಕಲ್ಪಿಸಿಕೊಟ್ಬಿಡುತ್ತೆ. ಆದ್ರೆ ಮಧ್ಯಮ ವರ್ಗದವರು ಇದಾರಲ್ಲ, ಇವರು ಆ ಕಡೆ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯವೂ ಸಿಗೋದಿಲ್ಲ, ಜೊತೆಗೆ ಸರ್ಕಾರದಿಂದ ಸಿಗಬೇಕಾದಂತ ಒಂದು ಸೌಲಭ್ಯಗಳು ಕೂಡ ಇವರಿಗೆ ಸಿಗೋದಿಲ್ಲ. ಬಡತನ ರೇಖೆಯಲ್ಲೂ ಕೂಡ ಬದುಕ್ತಾ ಇಲ್ಲ. ಬಡತನ ರೇಖೆಯಲ್ಲಿ ಬದುಕುವಂತ ಪರಿಸ್ಥಿತಿಯಲ್ಲೂ ಕೂಡ ಈ ಮಧ್ಯಮ ವರ್ಗದವರು ಇಲ್ಲ. ಆದ್ರೆ ಇಲ್ಲಿ ಪ್ರಮುಖವಾಗಿ ಅವರು ಅನುಭವಿಸಿರುವಂತಹ ಸಮಸ್ಯೆಗಳು ಮಾತ್ರ ಇವ್ರನ್ನ ಅತಂತ್ರ ಸ್ಥಿತಿಯಲ್ಲಿ ಸಿಲುಕುವ ಹಾಗೆ ಮಾಡಿದೆ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಎಲ್ಲರಿಗೂ ಕೂಡ, ಮಧ್ಯಮ ವರ್ಗದವರಾಗಿರ್ಬೋದು, ಶ್ರೀಮಂತ ವರ್ಗದವರೇ ಆಗಿರ್ಬೋದು, ಅಥವಾ ಬಡವ ವರ್ಗದವರೇ ಆಗಿರ್ಬೋದು, ಈ ಎಲ್ಲರಿಗೂ ಕೂಡ ಸಿಗಬೇಕಾದಂತ ಸೌಲಭ್ಯ, ಉಚಿತವಾಗಿ ಸಿಗಬೇಕಾದಂತ ಸೌಲಭ್ಯ ಅಂತ ಹೇಳಿದ್ರೆ ಈ ಮೂಲಭೂತ ಸೌಕರ್ಯಗಳು ಅಂದ್ರೆ ಆಹಾರ, ಶಿಕ್ಷಣ, ಆರೋಗ್ಯ, ವಸತಿ, ಇವುಗಳು ಇಷ್ಟು ಸಿಕ್ಕರೆ ಕೂಡ ಎಲ್ಲರೂ ನೆಮ್ಮದಿಯಿಂದ ಬದುಕ್ತಾರೆ. ಆದ್ರೆ ಇವತ್ತಿನ ಕೇಂದ್ರ ಬಿಜೆಪಿ ಸರ್ಕಾರ ಬಹಳ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಇದೆ. ಈ ಹಿಂದಿನ ಕಾಂಗ್ರೆಸ್ ಸರ್ಕಾರ ಆಡಿದಕ್ಕಿಂತಲೂ ಅತ್ಯುತ್ತಮವಾದಂತಹ ಮಾತುಗಳನ್ನ ಆಡ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಕನಿಷ್ಠ ಮಟ್ಟದ ಜನರಿಗೆ ಉಪಯುಕ್ತವಾಗುವಂತಹ ಯೋಜನೆಗಳನ್ನ ಜಾರಿಗೆ ತಂದ್ರೆ ಬಹಳ ಉತ್ತಮ ಅನ್ನುವಂಥದ್ದು ಜನಸಾಮಾನ್ಯರ ಅಭಿಪ್ರಾಯ ಆಗಿದೆ. ಮುಂದಿನ ದಿನಗಳಲ್ಲಾದ್ರೂ ನಮ್ಮ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಯಾವ ರೀತಿಯಾದಂತಹ ನಿಲುವುಗಳನ್ನ ತೆಗೆದುಕೊಳ್ತಾರೆ, ಅಥವಾ ಇನ್ನೂ ಕೂಡ ಈ 18% ಟ್ಯಾಕ್ಸ್ ಅನ್ನೇ ಮುಂದುವರಿಸ್ತಾರ, ಅಥವಾ ಅದರಲ್ಲೂ ಏನಾದ್ರು ಕಡಿಮೆ ಮಾಡ್ತಾರ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ. ಮುಂದಿನ ಮತ್ತೊಂದು ಪ್ರಮುಖ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೆ ನಿರೀಕ್ಷಿಸಿ. ಪ್ರತಿಧ್ವನಿ, ಇದು ಜನರ ಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.